ಎಂತದ್ದು ಮಾರೈತಿ, ಹುಣಸೆ ಹಣ್ಣಿನಲ್ಲಿ ಜ್ಯೂಸ್ ಮಾಡುವುದಾ? ಭಯಂಕರ ಹುಳಿ ಇರುವುದಿಲ್ಲವಾ? ಹುಳಿ ಕುಡಿದು ಹಾವಳಿ ಶುರು ಮಾಡಿಬಿಟ್ಟರೆ ಅವಳಿಗೆ ಹಂಗಾಗ್ಲ ಅಂತ ಹಿಂಗ್ ಮಾಡಕತ್ತೀನಿ. ನಮ್ಮ ಮೋಟಾರಕ್ಕೆ ಒಂದು ಹುಳಿ ಹೆಂಡಕತ್ತಾಳಲ್ಲ ಆಕೆ, ಆಕೆಗೆ ನಿಂಬೆ ಹಣ್ಣು ಶರಬತ್ ಕುಡಿಸ್ಲಿ. ಓ ಹಾಗ ನಿನ್ ಪ್ಲಾನು? ಹಾಗಾದ್ರೆ ಅವಳ ಹಾವಳಿ ತೋರ್ಸಕ್ ಮುಂಚೆ ನನ್ನ ಹವ ಏನು ಅಂತ ತೋರಿಸ್ತೀನಿ. ಖಾರದ ಪುಡಿ ಜ್ಯೂಸ್ ಕುಡಿದು ಕಣ್ಣು ಮೂಗಲೆಲ್ಲ ನೀರು ಬಂದು ಬೆಡಗಿ ತರ ಇರೋಳು ಬ್ಯಾಡಗಿ ಮೆಣಸಿನಕಾಯಿ ಆಗ್ಬೇಕು. ಅಯ್ಯೋ ಏನಮ್ಮ ನೀನು, ಈಟಕ್ಕೊಂದು ಖಾರದ ಪುಡಿ ಹಾಕಿ ಏನಾದ್ರು ವ್ಯತ್ಯಾಸ ಆದ್ರೆ ಏನ್ ಗತಿ? ವ್ಯತ್ಯಾಸ ಆದ್ರೆ ಎಂಪಿ ಇದಾನಲ್ಲ, ಕರಗ ಹೊತ್ತೋರು ಊರೆಲ್ಲ ತಿರುಗ್ಲೇಬೇಕು. ಹಂಗಾರೆ ಹುಳಿ ಕಾರ ಜೊತೆ ಒಸಿ ಉಪ್ಪು ಹಾಕವ, ಕುಡ್ದು ಬಿ ಪಿ ಜಾಸ್ತಿ ಆಗಿ ಓನರ್ ಅಲ್ಲ ಇನ್ ಯಾರನ್ನು ಅವಳ ಜೀವನದಲ್ಲಿ ಮದ್ವೆ ಆಗ್ಬಾರ್ದು. ಬಾಯ್ತ್ಲಾಗೆ ಪುಟ್ಟ, ಏನು ನಿನ್ನ ಹೆಸರು? ನಂದ. ನಿಂದೆ ಕಣೋ, ಏನ್ ನಿನ್ನ ಹೆಸರು? ನಂದ. ನಿನ್ ನಂದಾ? ನಿನ್ನ ಹೆಸರು ಕೇಳ್ತಾರದು? ನನ್ ಹೆಸರೇ ನಂದ. ಹೌದಾ? ಹೌದಾ, ಅಲ್ಲ ನಂದ. ಸರಿ ಬಿಡು ಅಕ್ಕ. ಅಪ್ಸರ ಪೆನ್ಸಿಲ್ ತರೋ ನೀವು, ಹೋಗಿ ಹೋಗಿ ಆ ಇಂಕಿಯಿಂದ ಪೆನ್ ಇಷ್ಟ ಪಡ್ತಿದ್ರಲ್ಲ. ಲೇ, ನಾನೇನು ಅವ್ರ ಇಂಕಿಂದ ಲಿಂಕ್ ಆಗಿಲ್ಲ, ಅವ್ರ ಒಳ್ಳೆತನಕ್ಕೆ ಸಿಂಕ್ ಆಗಿದ್ದೀನಿ. ಜಾಸ್ತಿ ಸಿಂಕ್ ಆಗ್ಬೇಡಿ, ಆಮೇಲೆ ಸಿಲ್ಕ್ ಬೋರ್ಡ್ ತರೋ ನೀವು ಕೇರಂ ಬೋರ್ಡ್ ತರ ಆಗ್ಬಿಡ್ತೀರಾ. ಲೇ, ಚೋಟ್ ಉದ್ದ ಇದೆಯಾ? ಎಷ್ಟೆಲ್ಲ ಮಾತಾಡ್ತೀಯೋ ಅಕ್ಕ. ಸೂಜಿ ಚಿಕ್ಕದಾಗ್ಲೇ ಇರೋದು, ಅದರಿಂದ ಚುಚ್ಚದಾಗ್ಲೇ ಅದ್ರ ಎಫೆಕ್ಟ್ ಗೊತ್ತಾಗೋದು. ನಾವು ಶಾರ್ಪ್ ಮಾಡೋ ಶಾರ್ಪ್ನರ್ ತರ ಶೇಪ್ಲೆಸ್ ಆಗಿರೋ ಓನರ್ ತರ ಅಲ್ಲ. ಲೇ, ನನಗೆ ಏನ್ ಬೇಕಾದ್ರೂ ಬೈ, ಆದ್ರೆ ಓನರಿಗೆ ಮಾತ್ರ ಏನೂ ಬೈಬೇಡ. ಅವ್ರು ನನ್ನ ಪಾಲಿಗೆ ಡ್ಯುಯಲ್ ಸಿಮ್ ಮೊಬೈಲ್ ಇದಾಗೆ. ಅಕ್ಕ, ಅದು ಡ್ಯುಯಲ್ ಸಿಮ್ ಮೊಬೈಲ್ ಅಲ್ಲ, ಸಿಮ್ಮೆ ಹಾಕಕ್ಕಾಗ್ದಿರೋ ಸಿ ಡಿ ಎಂ ಎ ಮೊಬೈಲು. ಈ ಜ್ಯೂಸ್ ಕುಡಿದ ಮೇಲೆ ಎರಡು ಜಡಿ ಸೇರಿದ್ರೆ ಒಂದು ತಿಥಿ ವಡೆ ಬೀಳ್ತದ ಅನ್ನೋದಕ್ಕೆ ಗೊತ್ತಾಗ್ತದ? ಎರಡಲ್ಲ ನಾಲ್ಕು ಅಂದ್ರೆ ವಡೆ ಜೋಡಿ ಪಾಯ್ಸಾನು ಬೀಳ್ತದ. ಏನಮ್ಮಿ ನೀನು ಮೀನಾ, ನಾವೆಲ್ಲ ಸೇರ್ಕೊಂಡು ಅವಳ ತಲೆ ಮೇಲೆ ಕಡಲೆ ಪುರಿ ಹಾಕ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ, ನೀನು ಕಡಲೆ ಪುರಿ ಎಲ್ಲ ಆಯ್ಕೊಂಡು ಚುರುಮುರಿ ಮಾಡೋದಂಗೆ ಅಂತ ಯೋಚನೆ ಮಾಡ್ತಿದ್ಯಾ? ಶಿವಲಿಂಗಮ್ಮ, ನಾನು ಯೋಚನೆ ಮಾಡುತ್ತಿರುವುದು ಚುರುಮುರಿ ಮಾಡುವುದರ ಬಗ್ಗೆ ಅಲ್ಲ, ಅವಳಿಗೆ ಹೇಗೆ ಚುರುಕು ಮುಟ್ಟಿಸುವುದು ಅಂತ. ಈ ಪುಡಿ ಹಾಕಿದ್ರೆ ಅವಳು ಪ್ರಾಣ ಹೋಗಲ್ಲ ತಾನೆ? ಪ್ರಾಣ ಹೋಗಲ್ಲ, ಆದರೆ ಪ್ರಾಣ ಅಂದರೆ ಎಂತ ಅಂತ ಅವಳಿಗೆ ಗೊತ್ತಾಗಲಿಕ್ಕೆ ಉಂಟು. ಲೇಖಿನ, ನಾ ಆಫೀಸ್ ಕೊಂಟೇನಿ ಲಗುನ ಅದನ್ನು ಕೂಡ. ಏನ್ರಿ ಅದ? ಅದ ದಿನ ನಾ ಆಫೀಸ್ ಹೋಗ್ಬೇಕಾದ್ರೆ ಕೊಡ್ತಿದ್ದಲ್ಲ. ಥೂ ಹೋಗ್ರಿ, ಮನೆ ತುಂಬಾ ಮಂದಿ ಇದಾರೆ, ನಂಗೆ ನಾಚಿಗೆ ಬರ್ತದ. ಅದಲ್ಲ, ಆಫೀಸ್ ಹೋಗ್ಬೇಕಾದ್ರೆ ಕೈ ಯಾಕೆ ಕೊಡ್ತಿದ್ದಲ್ಲ ಅದು? ಆಫೀಸ್ ಬ್ಯಾಗ್ ಇಲ್ಲೇ ಟೀಪಾಯ್ ಮೇಲೆ ಅದಲ್ರಿ. ಇದೇನ ಜ್ಯೂಸ್? ಮುಂಜಾನೆ ಎದ್ದು ಕೂಡಲೇ ಜ್ಯೂಸ್ ಕುಡಿದ್ರೆ ಸಂಜೆ ತನಕ ಎನರ್ಜಿ ಇರ್ತದಂತ ತಾಯಿ. ನಿಮಗಲ್ರಿ ಪದ್ದಿಗೆ, ಯಾಕೆ ಇನ್ನೊಂದು ಗ್ಲಾಸ್ ಬೇಕಾದ್ರೆ ಮಾಡಿಕೊಡು. ಒಟ್ಟಿಗೆ ಮೂರ್ ಮೆಟ್ರೋ ಟ್ರೇನ್ ಹೊಟ್ಟೆಗ್ ಓಡಾಡಿದಂಗ ಆಗಕತ್ತೈತಿ. ಗಾಳಿ ಆಂಜನೇಯ, ಇದು ಹಿಂಗ ಆದ್ರ ನಾನು ಗಾಳಿಯಾಗ ಹಾರ್ಕೊಂಬಂದ್ ನಿನ್ನ ಪಾದ ಸೇರ್ಕೊಂಬರ್ತೀನಿ. ಹಿಂಗಸರು ಹಾಗೆ ಸಾಧಿಸ್ತಾರಂತ ಗೊತ್ತಿತ್ತು, ಆದ್ರೆ ಹೋಗೆ ಹಾಕೋ ಮಟ್ಟಿಗೆ ಹಾಗೆ ಸಾಧಿಸ್ತಾರಂತ ಗೊತ್ತಿರ್ಲಿಲ್ಲ. ಏನಿನ ಹೆಣಾಯತ್ಲಿ, ಏನ್ ಹಾಕಿದ್ದೆ ಜ್ಯೂಸ್ನ್ಯಾಗ? ಈ ಮಿಸ್ಟ್ರಿ ಹಿಸ್ಟ್ರಿ ಒಳಗ ಫಸ್ಟ್ ಟೈಮ್ ಬ್ಯಾಟ್ರಿ ವೀಕ್ ಆಗುವ ಮಾಡಿದೆಯಲ್ಲ. ಅದು ವೀಕ್ ಆಗಿ ಬಾಜಿ ಸತ್ ತಗೋರಿ. ಏನಂದ್ರಿ? ಅಲ್ರಿ, ನಾ ಏನ್ ನಿಮ್ ಕುಡಿ ಅಂತಿದ್ದೆ? ಪದ್ದಿಗಂತ ಹೇಳಿದ್ರು ಕಲಗಚ್ ಕುಡ್ದಂಗ್ ಕುಡಿದ್ರಿ, ಅನುಭವಿಸ್ರಿ ಈಗ. ನಿನ್ನಂತ ಹೇಂತಿ ಸಿಕ್ರ ಗಂಡನ ಗತಿ ಗೋವಿಂದ. ಗೋವಿಂದನ ಭಜನೆ ಆಮೇಲೆ ಮಾಡಿರಂತೆ, ಇದು ಕಷಾಯ ಕುಡ್ರಿ, ಎಲ್ಲ ಹೋಗ್ಬಿಡ್ತದ. ಪ್ರಾಣನು ಹೋಗ್ತದ? ಪ್ರಾಣ ಅಲ್ರಿ ಮಾರಾರ, ನಿಮ್ ಹೊಟ್ಟಿ ನೋವು ಹೋಗ್ತದ. ಒಂದ್ಸಲ ಕುಡ್ದಿದ್ದಕ್ಕ ಅರ್ಧ ಪ್ರಪಂಚ ಕಂಡದ, ಇನ್ನು ಪೂರ್ತಿ ಕುಡಿದ್ರ ಕೈಲಾಸನ ಕೈ ಸಿಗ್ತದ. ಸುಮ್ನೆ ಕುಡಿತೀರ, ಬಾಯಿ ಹಾಕ್ಲಿ. ಮಾಡೋದೆಲ್ಲ ಮಾಡಿ ಒಣಕಿ ಹೋಗೋನ್ ಗತಿ ಹೆದರಿಸ್ತಿ. ನಾ ಯಾರ? ಮೈಲಾರಿ, ಮಿಶ್ರಿ ಕೋಟೆ ಮೈಲಾರಿ. ನನ್ ಮುಂದಿಲಿ ಮರಿ ಈ ಹುಲಿನ ಇಲಿ ಅಂತಿ. ನನ್ನ ಹೊಡೆಯೋಷ್ಟು ಧೈರ್ಯ ಬಂತ ನಿಮಗೆ? ಅಕ್ಕ ಅಲ್ಲ, ನಿಮ್ ಅಪ್ಪನು ಹೊಡಿತೀನಿ. ಇನ್ನೊಂದ್ಸಲ ಕಷಾಯ ಮಜ್ಜಿಗೆ ಜ್ಯೂಸ್ ಅಂತ ತಂದು ಕೊಟ್ಟೆಂದ್ರ ನಿನ್ನ ತಿಥಿ ಮಾಡಿ ಊರು ಮಂದಿಗೆಲ್ಲ ರಬಾ ಉಂಡಿ ಪಾಯಸ ಹಂಚ್ತೀನಿ. ನೀನ್ ಹೊಡ್ತಿದ್ಯಾ? ಯಾಕ ನಾಳ್ಬಾರ್ದ? ನಾಳಂಗಿಲ್ಲ, ಜಾಸ್ನ ಬರ್ದಿಟ್ಟಿನ. ಹಂಗಲ್ಲಕ್ಕ, ನಿನ್ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಿದ ಅದ್ನಾಡಿ ನನ್ನ ಮಗ ಯಾರು ಅಂತ ಹೇಳು. ಈಗ್ಲೇ ಹೋಗಿ ನನ್ ಮಗನ್ ಕಣ್ಣಲ್ಲಿ ರಕ್ತ ಬರಂಗ್ ಮಾಡ್ತೀನಿ. ಯಾರು ಅಂತ ಹೇಳಕ? ನೀನೇ. ನಾನ ಮತ್ತಿನ್ಯಾರ? ನಿನ್ನಿಂದ ನನ್ ಗಂಡ್ ಕಪಾಳ ಮೋಕ್ಷ ಮಾಡೋಣ. ಏನು ಮಿಸ್ಟ್ರಿ ಕೊಟ್ಟಿ ಮೈಲಾರಿಯವರು ನಿನಗ್ ಕಪಾಳ ಕೊಡದ್ರ? ಅಯ್ಯೋ, ನಮ್ಮಂತ ಮಾತ ಒಂದ್ ವೇಳೆ ನೀನ್ ಹೊಡೆದಿದ್ಯಾ ಅಂದ್ರೆ ನಂಬೋದು. ಮಂಜಾ,
ತಮಾಷೆಕ್ಕಾ ಸಾಕು ನಿನ್ ಸಂವಾಸ ಯಾರೋ ಯಾರನರ ಮದುವೆ ಆಗಲಿ ಅವರ ಸಂಸಾರ ಹಾಳು ಮಾಡಕ ಹೋಗಿ ನಮ್ಮ ಸಂಸಾರ ಬೀದಿಗೆ ಬರೋದು ಬೇಡ ಹೆಂಗ ಬರ್ತಾ ಹಂಗ ಒಟಾರದಾಗ ಸಂಸಾರ ಮಾಡ್ಕೊಂಡು ಹೊಂಟಾನಿ ಗಟಾರದಾಗ ಬಿಡೋದು ಬೇಡ ಅಕ್ಕ ನಿನ್ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ ನಿನ್ ಕಣ್ಣೀರಿನ ಸತ್ಯ ನನಗೆ ಗೊತ್ತಾಗಬೇಕು ಅದನ್ನ ನಾನು ಹೇಳ್ತೀನಿ ಕೇಳು ಇಷ್ಟಕ್ಕೆಲ್ಲ ಬೇಜಾರಾದ್ರೆ ಹೆಂಗಕ್ಕ ಸೀರೆ ವ್ಯಾಪಾರ ಡಲ್ ಆದ್ರೆ ಚೂಡಿದಾರ ವ್ಯಾಪಾರ ಶುರು ಮಾಡೋಣ ಆದ್ರೆ ವ್ಯಾಪಾರ ಮಾತ್ರ ಬಿಡಬಾರದು ನನ್ನ ಕಣ್ಣೀರ್ಕ ವ್ಯಾಪಾರಕ್ಕೆ ಏನು ಸಂಬಂಧ ಸಂಬಂಧ ಇದೆಕ್ಕ ಎಲ್ಲ ಆಗಿದ್ದು ಒಳ್ಳೆದೇ ಆಯ್ತು ಏನು ಹೊಡ್ಕೊಂಡಿದ್ದ ಅದಲ್ಲಕ್ಕ ಜಗಳ ಆಗಿದ್ದು ಗಂಡ ಹೆಂಡತಿ ಜಗಳ ಆಡಬೇಕಾದ್ರೆ ಪದ್ಮಾವತಿ ಅವರಲ್ಲಿದ್ರ ಹೌದಿದ್ಲು ಹಾಗಿದ್ರೆ ಅವಳು ಮದುವೆ ನಿಂತು ಹೋಗಕ್ಕೆ ಇದೊಂದ್ ಮ್ಯಾಟರ್ ಸಾಕು ನನ್ನ ಗಂಡ ನನಗೆ ಹೊಡದ್ರ ಆಕ್ಯಾಕ್ ಮದುವೆ ಆಗೋದಿಲ್ಲ ಅಲ್ಲೇ ಇರೋದಕ್ಕ ಪಾಯಿಂಟ್ ಇನ್ ಮುಂದೆ ನಿಮ್ಮಿಬ್ರು ಜಗಳನ ಇನ್ನು ಜಾಸ್ತಿ ಮಾಡಿ ಈ ಸಂಸಾರ ಅನ್ನೋದು ಹೊಡತಾ ಜಗಳ ಗಂಡಂದ್ರು ಶೋಷಣೆ ಬರಿ ಗೋಳು ಅನ್ನೋದನ್ನ ಅವಳಿಗೆ ಅರ್ಥ ಮಾಡಿಸಿ ಅವಾಗ ನೋಡಿ ಅವಳ ರಿಯಾಕ್ಷನ್ ಈ ಮದ್ಯ ಸಾವಾಸನೆ ಬೇಡ ಅಂತ ಓಡಾ ಬಿಡಬೇಕು ಹಂಗಾದ್ರೆ ನಾ ಇನ್ನು ಹತ್ತೆ ಅಂಡಿಗೆ ಹಂಗ ಹೊಡ್ಕೊಳ್ಳೋದು ಬಹಳ ಐತಿ ಸುಮ್ಮನೆ ಅವಳ ಮುಂದೆ ನಾಟಕ ಮಾಡಕ ಹೇಗಿದೆ ನನ್ನ ಮಾಸ್ಟರ್ ಪ್ಲಾನ್ ಹಾ ಮತ್ತ ಇದಕ್ಕಲೇ ಮಂಜೆ ನಿನಗೆ ಫಿಟ್ಟಿಂಗ್ ಮಾಸ್ಟರ್ ಅನ್ನೋದು ಒಳ್ಳೆ ಮರ್ಯಾದೆ ಕೊಡ್ರಿ ಬದುಕಕ್ಕೆ ದಾರಿ ತೋರಿಸಿದ್ರೆ ಇಂತ ಬಿರ್ದ ಕೊಡೋದು ಇದೆಲ್ಲ ಹೆಂಗ ಅರ್ಥಕ್ಕದಲ್ಲ ನಿನಗೆ ಇನ್ನು ನಿನ್ನ ಮದುವೆನ ಆಗಿಲ್ಲ ಎಲ್ಲದಕ್ಕೂ ಎಲ್ಲಾನು ಆಗಬೇಕಿಲ್ಲ ಅಕ್ಕ ನೋಡ್ತಾ ಹೇಳ್ತಾ ಇದ್ರೆ ಎಲ್ಲ ಅನುಭವ ಆಗುತ್ತೆ ಹಂಗಿದ್ರೆ ನೀನು ಒಂದು ಮದುವೆ ಆಗಲ್ಲ ಯಾರ್ ನಾನಾ ಆಗಲ್ಲಪ್ಪ ಯಾಕ ಮಂಜೆ ನಾನೇ ಆಯ್ಕೊಂಡು ತಿನ್ನೋನು ಇನ್ ಕಿತ್ಕೊಂಡು ತಿನ್ನೋಳು ಬಂದ್ರೆ ಮುಗಿತು ಕತೆ ನಾನು ನಿಮ್ಮ ತರನೇ ಇನ್ನೊಬ್ಬರ ಮುಂದೆ ಅಳ್ತಾ ನಿಂತ್ಕೋಬೇಕಾಗುತ್ತೆ ಪಂಚರಂಗಿ ಪಾಪ ರೇಣುಕಾ ಒಂದು ಲೋಟ ನೀರು ತರಾಯವ ಗುಳಿಗೆ ನುಂಗ್ತೇನೆ ನಿಮ್ಮ ಕೈ ಕಾಲಿನ ಬಿದ್ದು ಹೋಗ್ಯಾ ಅನ ಬಂತು ಗರೆಲ್ಲ ನಿಮ್ ಕೈಯಾಗಿ ನಾಳೇನ ಹಿಂಗ್ ಯಾಕೆ ಮಾತಾಡಕತ್ತೀಯ ತಿಂದೊಂದು ಗಂಡಗತ್ತರಂಗ ಯಾಕ ಕೊಬ್ಬು ಜಾಸ್ತಿ ಆಗಿತ್ತೇನ ನಿನ್ಗ ಕೊಬ್ಬು ಜಾಸ್ತಿ ಆಗಕ್ಕೇನು ಮಾವು ತಂದು ಹಾಕ್ಯಾನ ಇಲ್ಲಿ 24 ತಾಸು ನಿಮ್ ಕೆಲಸ ಮಾಡಕ್ ನಾ ಏನ್ ಮನಿ ಆಳ ನನಗಂತೂ ಒಂದಿಟ್ ರೆಸ್ಟ್ ಬೇಡ ಮುಗಿದ ಯಾರ ಸೀರಿಯಲ್ ತರ ಆಗ್ಯಾಕ ನನ್ನ ಬಾಳೆ ಯಾಕರ ಮದ್ವೆ ಆದ್ ನೀವು ಯಾರು ಗೊತ್ತ ಮತ್ತ ಮದ್ವೆ ಆಕಾದಿ ಸನ್ಯಾಸಿನಿ ಆಗ್ಬೇಕಿತ್ತು ಈಗಿನ ತರ ಮಠ ಇದ್ರ ಅದ ಹಾಕಿದ್ದೆ ಏನ್ ಮಾಡ್ಲಿ ನನ್ನ ಕರ್ಮ ಮಠ ಬೇಡ ಕರ್ಮ ತರಿಸ್ಬೇಕಾತ ಜ್ಞಾನ ಇಂಡೈರೆಕ್ಟ್ ಆಗಿ ನನಗೆ ಮುದುಕಿ ಅಂತಿದಿ ಮುದುಕಿ ಅನ್ನಲ್ಲ ಧಾರಾ ಪೇಡ ಲೀಲಾ ಚಂದ ಆಡ್ತಾರಂಗ್ಲಿ ಏ ಬುಬ್ಳಿ ನಾನ್ ಹೇಳಿದ್ರೆ ಸರಿ ಆಗಂಗಿಲ್ಲ ನಿನಗ ಈ ನನ್ ಮಗ ಬರ್ತಾನ ಬಹಳ ಬರೀ ನಾಕ್ತಾನ ಅವಾಗ ದಾರಿಗೆ ಬರ್ತಿ ಕೈಲೇ ಆಗದೆ ಇದ್ರು ರಾಜಕಾರಣಗಳ ಕತೆ ಮಾತಾಡ್ತೀರಿ ಅದೇನ್ ಮಾಡ್ತಿರೋ ಮಾಡ್ರಿ ನಾನು ನೋಡತ್ತನ ನಂದ ಇದೇನು ಅತ್ತೆ ಸೊಸೆ ಈ ಕಿತ್ತಾಡ್ತಿದ್ದಾರೆ ಬೆಳಗ್ಗೆ ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮ ಹಂಗೆ ಕಿತ್ತಾಡ್ತಾ ಇದ್ರು ಅಕ್ಕ ನೀನ್ ಇವತ್ತು ಒಂದಿನಕ್ಕೆ ಹಿಂಗಂದ್ರೆ ಹೇಗೆ ನನಗೆ ದಿನ ಆಗ್ಲಿ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಬೆಳಗ್ಗೆ ಸೂರ್ಯ ಹುಟ್ಟಾಗಿ ಇವ್ರ ಜಗಳ ಸ್ಟಾರ್ಟ್ ಆಗುತ್ತೆ ಸೂರ್ಯ ಮುಳುಗಿದ್ರು ಇವ್ರ ಜಗಳ ಮುಗಿಯಲ್ಲ ಅಲ್ಲೇನ್ ಹುಡುಕ್ಲಿಕತ್ತೀರಿ ನಾ ಇಲ್ಲದನಿ ನೀ ಕಳದ್ರಲ್ಲ ನಾ ಹುಡುಕುದು ಅಂತ ಭಾಗ್ಯ ನಂಗೆಲ್ಲ ಏನಂದ್ರಿ ಅದು ನಾ ಪೇಪರ್ ಎಲ್ಲ ಹಾಕಿಡ್ತೀನಲ್ಲ ಅದೆಲ್ಲದ ಏನ್ ಡಸ್ಟ್ ಬಿನ್ ಅಲ್ಲ ಈ ಕೇಸ್ ಪೇಪರ್ ಎಲ್ಲ ಒಂದ ಕಡೆ ಹಾಕಿಡ್ತೀವಲ್ಲ ಅದು ನೋಡು ಫೈಲ್ ಹಾ ಅದ ನೋಡು ನಾನು ಎಷ್ಟು ಚಂದ ಅರ್ಥ ಮಾಡ್ಕೊಂಡೆ ಬಂಗಾರಿ ನೀವು ಮಾತ್ರ ನಾನು ಅರ್ಥನ ಮಾಡ್ಕೊಳ್ಳಿಲ್ಲ ಕೆಲವೊಂದನ್ನ ಅರ್ಥ ಮಾಡ್ಕೊಳ್ತಿದ್ರೇನ ಚಲೋ ಅಂತ ವಿದ್ಯಾ ಕಲಿಯೋದು ಬಿಡ್ರಿ ಈ ಸೀರಿ ನೋಡಣ ಏನಸ್ತದ ಹೇಳ್ರಿ ಇದನ್ನ ನೀ ಉಟ್ಕೊಳ್ಳೋ ಬದಲು ಐಶ್ವರ್ಯ ರೈ ಉಟ್ಕೊಂಡಿದ್ರೆ ಬಹಳ ಚಂದ ಇರ್ತಿತ್ತು ನೀವಾ ನಗಶಾಟ್ಕಿ ಮಾಡ್ಲಿಕ್ಕೆ ಹತ್ತಿರ ನಗಶಾಟ್ಕಿ ಅಲ್ಲ ಸೀರಿಯಸ್ ಹೋಗ್ಲಿ ಬಿಡ್ರಿ ಈ ಸೀರಿ ನೀವು ನನ್ನ ಬರ್ಡೇ ಕೊಡ್ಸಿದ್ದ ಹೌದಾ ಮೂರು ತಿಂಗಳಿಂದ ಈ ಸೀರಿ ಕಂತಿನ ರೊಕ್ಕ ಕೊಟ್ಟಿಲ್ಲ ಇದು ತಿಂಗಳು ಸೇರಿ 4 ತಿಂಗಳು ಆಗ್ತದ ಈಗ 4 ತಿಂಗಳದ ರೊಕ್ಕ ಕೊಟ್ಬಿಡು ನಾನೇನು ಹುಚ್ಚಮಂಗೆ ಅನ್ಕೊಂಡೇನ ನೀ ಮಾರು ಸೀರಿ ನೀನ ತಗೊಂಡು ಅದರ ಕಂತು ನಾ ಕಟ್ಟಬೇಕಾ ಹೊಡೆದಲ್ ಹೋಗ ಈಗ ನೀವು ಕೊಡ್ತೀರಾ ಇಲ್ಲೋ ನೀ ಕೇಳಿ ಕೇಳಿದಾಗ ರೊಕ್ಕ ತಂದು ಕೊಡಕ ನಿಮ್ಮ ಅಪ್ಪ ಏನು ಗೋಣಿ ಚೀಲ ತುಂಬಾ ವರದಕ್ಷಿಣೆ ಕೊಟ್ಟಾನೋ ಕೊಡದಲ್ ಹೋಗ ನೀವು ಮಾಡ್ ತಪ್ಪಿಗೆ ನಮ್ಮ ಅಪ್ಪನ ಯಾಕೆ ನೋಡಿ ತಗೋತೀರಿ ನೀವು ಕೇಳಿದಾಗ ಮದುವೆ ಮಾಡ್ಕೊಟ್ಟಾರ ಅವ್ರು ಅವ್ರದೇನ್ ತಪ್ಪದ ನಿನ್ನ ಹುಟ್ಟಿಸಿ ನನ್ನ ಗಂಟ ಹಾಕಿ ಹೋಗ್ಯಾನಲ್ಲ ಇದಕ್ಕಿಂತ ದೊಡ್ಡ ತಪ್ಪು ಬೇಕನ ಬರಬ್ಬರಿ ಹೇಳ್ದಿ ನೋಡ್ ಮೈಲಾರಿ ಇವತ್ತ ನೀ ನನ್ ಮಗ ಅಂತ ಒಪ್ಪಿಕೊಂಡೆ ಯಾಕೆ ಎಷ್ಟು ದಿವಸ ಡೌಟ್ ಇತ್ತ ನೋಡ್ದೇನ ಎಷ್ಟು ಮಾತಾಡ್ತಾಳೆ ಇಕ್ಕಿ ಗಂಡ ಅತ್ತಿಯನ್ನು ಮರ್ಯಾದೆನ ಇಲ್ಲ ಇಕ್ಕಿಗೆ ನಿಮಗ್ ಮರ್ಯಾದೆ ಇದ್ರ ನಾ ಕೊಡ್ಲಿಕ್ಕೆ ಬೆಳಗ್ ಹರಿದ್ರ ಸಾಕು ಕೋಳ ಕಾಲ್ ಕೆರ್ಕೊಂಡು ಜಗಳಕ್ ಬಂದಂಗ್ ಬರ್ತೀರಿ ಏನೋ ಬುಬ್ಣಿ ಬಾತ್ಕೊಳಿ ಅಂಗದಿ ನನ್ನ ಕೋಳಿ ಅಂತಿ ನಿನ್ನಂತ ಗಯ್ಯಾಳಿಗೆ ನನ್ನ ಮಗನ್ ಕೂಡ ಮದುವೆ ಮಾಡಿದ್ನಲ್ಲ ನನಗ ಬುದ್ಧಿಲ್ಲ ಈಗಾರ ಗೊತ್ತಾತಲ್ಲ ನಿಮ್ಗ ನೋಡ್ದೇನ ನನಗ ಬುದ್ಧಿಲ್ಲ ಅಂತಾಳ ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರೇನ ಒಬ್ಬರ ಮೇಲೆ ಒಬ್ಬರು ಬಿದ್ದು ಜಗಳ ಹಾಕಿದೀನಿ ವಿಧಾನಸೌಧ ಅನ್ಕೊಂಡಿನ ನೋಡ ಆಕಿನ ಹ್ಞೂ ಆಕಿನ ಇನ್ನು ಮುಂದೆ ಹಿಂಗೆ ಜಗಳ ಆಡಿದೆ ಅಂದ್ರೆ ಮನಿ ಬಿಟ್ಟು ಹೊರಗೆ ಹಾಕ್ತೀನಿ ನೋಡು ಇದೊಂದು ದೊಡ್ಡ ತಾಜ್ ಮಹಲ ಇದೊಂದು ದೊಡ್ಡ ಮನಿ ಇದೊಂದು ಸಂಸಾರ ಇಲ್ಲಿರಕ್ಕಿಂತ ಹಾಡಾಗಿ ಬೆಳೆದ ಚಲೋ ಬುಟ್ಟಿ ಕಟ್ಕೊಂಡು ಹುಡುಕ್ಯಾರದ್ರು ಬೆಂಗಳೂರಾಗ ಬಾವಿ ಸಿಗುದಿಲ್ಲ ದೊಡ್ಡ ದೊಡ್ಡ ಪ್ಲೇಯರ್ ಅದಾವ ಅದ್ರ ಮೇಲೆ ಹತ್ತಿ ಜಗದ ಸಾಯಿ ಈಗ ನೀವು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಸತ್ತ ಬಿಡ್ತಾನ ಏ ಮಾತ್ರ ರೊಕ್ಕ ಕೇಳ್ತಿ ಇನ್ನೊಂದು ಕ್ಷಣ ಇಲ್ಲಿ ನಿತ್ಯ ಅಂದ್ರೆ ಮಾಜಿ ಸಿಎಂ ಸಿಟ್ಟ ಬಂದಂಗ ಸಿಟ್ಟ ಬರ್ತತಿ ನಡೆ ಕಡೆ ನನ್ನ ಮಗ ಹೇಳಿದ್ ಕೇಳಿಲ್ಲ ನಿನ್ಗ ಹೈಕೋರ್ಟ್ ನಿಂದ ಆರ್ಡರ್ ಬರ್ಬೇಕೇನ ಗಡಿಯಿಂದ
ನನಗೆ ರೊಕ್ಕ ಕೊಡ್ತಾನ ನಾನು ಹೋಗಂಗಿಲ್ಲ ಆ ನಿಂಗೆ ರೊಕ್ಕ ಕೊಡಬೇಕು ಬಾ ರೊಕ್ಕ ಕೊಡ್ತೀನಿ ಬಾ ಬಾ ರೊಕ್ಕ ಕೊಡ್ತೀನಿ ಬಾ ಬಾ ಕೊಡ್ತೀನಿ ರೊಕ್ಕ ನಡೆ 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 ಮನೆಯಿಂದ ಹೋಗ ಕಡೆ ನನ್ನ ಮನೆಯಿಂದ ಹೊರಗೆ ಹೋಗೋಷ್ಟು ಬೇರೆ ಅಂತ ನಿಮಗೆ ನಿಮ್ಮ ಮೇಲೆ ವರದಕ್ಷಿಣೆ ಕೇಸ ಕಂಬಿ ಅನ್ಸೋಂಗ್ ಮಾಡ್ಲಿಲ್ಲ ಅಂದ್ರೆ ನೋಡ್ರಿ ಏಯ್ ಅಗ್ಗಾನೇನ ನಾ ಕಾಣ್ತಿರೋ ಕಂಬಿ ಯಾವ್ದದು ಈ ಕಂಬಿ ಅನ್ಸಕ್ ಕಳ್ಸವ್ರಣ ಅವ ಕಂಬಿ ಅನ್ಸವ್ರೆಲ್ಲ ದೊಡ್ಡ ಮನುಷ್ಯರ ನಾನು ಅವ್ರ ಜೋಡಿ ಹೋಗಿ ಹೋಗು ಸೆಟ್ ಪಬ್ಲಿಸಿಟಿ ತಗೋತೀನಿ ಹೇಳುಕ ಏನಾಯ್ತು ಯಾಕೆ ಕಳ್ತಿದ್ಯಾ ಯಾಕೆ ಬಂದ್ಲು ಮಾರಯ್ಯ ನಮ್ಮ ನಾಟಕಕ್ಕೆಲ್ಲ ಹಾಳಾ ಯಾಕೆ ಏನು ಮಾತಾಡ್ತಿಲ್ಲ ಏನಾಯ್ತು ಅಕ್ಕ ನಾನು ಹೇಳ್ತೀನಿ ಕೇಳಿ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊ ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ ಮೇಲೆ ನಡೀತಿರೋ ಶೋಷಣೆ ನನ್ಗೆ ಅರ್ಥ ಆಗಲ್ವಾ ನೀವ್ ಹೆಂಗ್ ಹೇಳ್ಬೇಕು ಅನ್ನೋದು ಗೊತ್ತಾಗವಲ್ತು ಇಂಥ ದನ ಬಿಜಾಜ್ಗಳ ಜೊತೆ ಇರಕ್ ನಂಗೆ ಸೇರ್ವಲ್ತು ನಾವು ಪಾಸ್ ಮಾಡ್ತಾನು ಎಲ್ಲ ಚಾನೆಲ್ ಅವ್ರನ್ನ ಕರೀಲ ಮನೆ ಸುದ್ದಿ ಊರವ್ರಿಗೆ ಯಾಕ ನೋಡ್ರಿ ಜಗಳ ಬೇಡ ಯಾರ್ ಸಾಯ್ತಿರೋ ಸಾಯ್ರಿ ಸತ್ತ ಮ್ಯಾಲ ನನಗೊಂದು ಮೆಸೇಜ್ ಕೊಡ್ರಿ ಕಾರ್ಪೊರೇಷನ್ ಅವ್ರು ಫೋನ್ ಮಾಡ್ತೀನಿ ಯಾಕೆ ಅನಾಥ್ಯವನ್ನ ಎತ್ಕೊಂಡೋಗಕ ಯಾಕಕ್ಕ ಕ್ವಶನ್ ಗೆ ಆನ್ಸರ್ ಗೊತ್ತಿಲ್ಲದೆ ಇರೋ ಸ್ಟೂಡೆಂಟ್ ತರ ಕೂತಿದ್ಯಾ ಈ ಮದುವೆ ಅನ್ನೋದೇ ಕ್ವಶನ್ ತರ ಆಗ್ಬಿಡಿದೆ ಕಣೋ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಅಕ್ಕ ಎಕ್ಸಾಮ್ ಅಲ್ಲಿ ಮತ್ತೆ ಕನ್ನಡದ ಕೋಟ್ಯಾಧಿಪತಿಲಿ ಒಂದು ಕ್ವಶನ್ ಗೆ ನಾಲ್ಕು ಆಪ್ಷನ್ ಆದ್ರೆ ಲೈಫ್ ಅಲ್ಲಿ 50-50 ಎರಡೇ ಆಪ್ಷನ್ ಹೌದು ಅಥವಾ ಇಲ್ಲ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಬೇಕು ನೀನ್ ಎಷ್ಟೊಂದು ತಿಳ್ಕೊಂಡಿದ್ಯೋ ಅನುಭವ ಅಕ್ಕ ಎಕ್ಸ್ಪೀರಿಯನ್ಸ್ ಈ ಜಗಳ ರಂಪಾಟ ಎಲ್ಲ ನನಗೆ ಮಾಮೂಲು ನಾನು ಟಿವಿಲಿ WWF ಎಲ್ಲ ನೋಡಲ್ಲ ಮನೆಯಲ್ಲೇ ಲೈವ್ ಆಗಿ ನೋಡ್ತಾ ಇರ್ತೀನಿ ನಂದ ಈ ಗಂಡ ಹೆಂಡತಿ ಸಂಬಂಧ ಅಂದ್ರೆ ಇಷ್ಟೊಂದು ಘೋರವಾಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಕಣೋ ಇದು ಯಾವ ಜಗಳ ಅಕ್ಕ ಇನ್ನೂ ಜೋರಾಗಿ ನಡೆಯುತ್ತೆ ಈಗ ಈ ಮಮ್ಮ ಮನೆ ಒಳಗಡೆ ಬರಲ್ವೇನೋ ಅಪ್ಪನ ಕೋಪ ಕಡಿಮೆ ಆಗೋವರೆಗೂ ಬರಲ್ಲ ಅವ್ರ ಕೋಪ ಯಾವಾಗ ಕಡಿಮೆ ಆಗುತ್ತೆ ಅಮ್ಮ ಮನೆ ಒಳಗೆ ಬಂದಾಗ ಅಂದ್ರೆ ಇನ್ನು ಮುಗಿಯದ ಕತೆ ನಿಮ್ಮ ಅಪ್ಪನ ಕನ್ವಿನ್ಸ್ ಮಾಡಿದ್ರೆ ಅಪ್ಪಂಗಿಗ್ ಬಂದಿರೋ ಕೋಪದಲ್ಲಿ ಯಾರೇ ಎದುರು ಹೋಗಿ ನಿಂತ್ಕೊಂಡ್ರು ಕಪ್ಪಾಳು ಕೊಡ್ತ ಕಳಿಸ್ಬಿಡ್ತಾರೆ ಅದಕ್ಕೆ ನನಗ್ ಭಯ ಅಮ್ಮನೂ ಒಳಗ್ ಬರ್ತಿಲ್ಲ ಅಮ್ಮ ಒಳಗ್ ಬರ್ಲಿಲ್ಲ ಅಂದ್ರೆ ನನಗ್ ಊಟ ತಿನ್ಸೋರು ಯಾರು ಸ್ಕೂಲಿಗ್ ಕರ್ಕೊಂಡು ಹೋಗೋರು ಯಾರು ಏನೋ ಬೇಜಾರು ಮಾಡ್ಕೋಬೇಡ ಕಣ ಬಾ ನಿಮ್ಮ ಅಮ್ಮಂಗ್ ಸಮಾಧಾನ ಮಾಡಿ ಕರ್ಕೊಂಡ್ಬರೋಣ ನನ್ ಮೊಮ್ಮಗ ಭಾರಿ ಜೋರಾಗ್ಯನಪ್ಪ ಯವ್ವ ದೊಣ್ಣು ಮೆಣಸಿನಕಾಯಿಗಿಂತ ಚೋಟ ಮೆಣಸಿನಕಾಯಿನ ಬಹಳ ಖಾರ ಅನ್ನೋದನ್ನ ನನ್ನ ಮಗ ಸಾಬೀತು ಮಾಡಿದ್ ನೋಡ್ ನಾವ್ ಯಾಕೆ ಹಿಂಗ್ ಮಾಡ್ಲಿಕ್ ಹತ್ತಿವಂತ ಈಗಾರ ಗೊತ್ತಾತ ಹ್ಮ್ ಗೊತ್ತಾಯ್ತು ಸಮಾಧಾನ ಮಾಡ್ಕೊಳ್ಳಿ ಏನ್ ಸಮಾಧಾನ ಮಾಡ್ಕೊಳ್ಳೋದು ಸಮಾಧಾನ ಮಾಡ್ಕೊಂಡ್ ಮಾಡ್ಕೊಂಡ್ ಸಮಾಧಿ ಸೇರ್ಬೇಕು ಅಷ್ಟ ಅಕ್ಕ ಎಲ್ಲ ಗಂಡಂದ್ರು ಹೀಗೇನ ಅದ್ ಯಾವ ಮೈಂದ ಹೇಳಿ ಹೆಣ್ಣಾಗ ಹುಟ್ಟಬಾರ್ದು ಹೆಣ್ಣಾಗ ಹುಟ್ಟಿದ್ರು ಮದಿವೆ ಆಗ್ಬಾರ್ದು ಮದುವೆ ಅನ್ನು ಮೂರ್ ಅಕ್ಷರದಾಗ ಜೋತ್ ಬಿದ್ದ ಜೀವನ ಅನ್ನು ಮೂರ್ ಅಕ್ಷರ ನರಕ ಅನ್ನು ಮೂರ್ ಅಕ್ಷರದಾಗ ಬಿದ್ದ ಮರಣ ಅನ್ನು ಮೂರ್ ಅಕ್ಷರದಾಗ ಮುಗಿತದ ಅಕ್ಕ ನಮ್ ಮರ್ಯಾದೆ ಪುರುಷೋತ್ತಮರು ಹೀಗೆಲ್ಲ ಮಾಡಲ್ಲ ಯಾವ ಗುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಕೈ ಹಾಕಿ ನೋಡೋವರೆಗೂ ಗೊತ್ತಾಗಲ್ಲ ಮದುವೆ ಆಗೋವರೆಗೂ ಎಲ್ಲ ಗಂಡಸರು ಶ್ರೀರಾಮಚಂದ್ರಂತರ ಮದುವೆ ಆದ್ಮೇಲೆ ರಾವಣಂತರ ಗಂಡಂದ್ರು ರಾಜಕಾರಣಿಗಳ ತರ ಗೆಲ್ಲೋವರೆಗೂ ನಮ್ ಕಾಲ್ ಹಿಡಿತಾರೆ ಗೆದ್ದಾದ್ಮೇಲೆ ನಾವೇ ಅವ್ರ ಕಾಲ್ ಹಿಡಿಬೇಕು ಈ ಮದುವೆ ರಾಜಕೀಯ ಎಲ್ಲ ಒಂದೇನೆ ಆದ್ರೆ ಎಲ್ರು ಸಂಸಾರ ಒಂದೇ ತರ ಇರಲ್ಲ ಇವ್ರಂಗನೂ ಇರ್ತದ ಯೋಚನೆ ಮಾಡಿ ಮದ್ವೆ ಮಾಡ್ತಾ ನನ್ ತ್ರಾಸ್ ನಿನಗಿನ್ನೂ ಅರ್ಥ ಆಗ್ವಲ್ತ ಕೈಲಾಗೋ ಗಂಡನ ಇಷ್ಟ ಮಾಡ್ಯಾನ ಇನ್ ಕೈಗೆ ಬಡಿಗೆ ಬರೋ ಓನರ್ ಕಟ್ಕೊಂಡು ನಿನ್ ಗತಿ ಏನಾಗ್ಬೇಕು ಅದು ನೆನ್ಕೊಂಡ್ರೆ ನನ್ ಕಣ್ಣಾಗ ರಕ್ತ ಬರ್ತೈತಿ ಅಕ್ಕ ಈ ಮದ್ವೆ ಟಾಪಿಕ್ ಸಾಕು ಬನ್ನಿ ಒಳಗೆ ನಾ ಬರಂಗಿಲ್ಲ ಅವ್ರು ಬಂದ್ ಕರೆದ್ರೆ ಬರ್ತೀನ ಅಯ್ಯೋ ನೀ ಫಸ್ಟ್ ಬನ್ನಿ ಒಳಗೆ ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ ಪರವಾಗಿಲ್ಲ ಹೋಗು ರೇಣು ಹಾ ಬನ್ನಿ ನಿನ್ ಮದ್ವೆಗೆ ಬೆಲೆ ಕೊಟ್ಟು ಬರ್ತೀನಿ ಹಾ ಸರಿ ಈ ಪದ್ದಿ ಎಲ್ಲಿ ಹೊಂಟಿಯ ನಿಮ್ ಮನೆ ಸಂಸಾರದ ಕತೆ ನೋಡಿ ನನಗೆ ಮದುವೆ ಅಂದ್ರೆ ಜಿಗುಪ್ಸೆ ಆಗ್ಬಿಟ್ಟಿದೆ ಅದಕ್ಕೆ ಮದುವೆನೇ ಬೇಡ ಅಂತ ಡಿಸೈಡ್ ಮಾಡ್ಕೊಂಡು ಊರಿಗೆ ಹೋಗ್ತಾ ಇದ್ದೀನಿ ನೋಡು ವಾಪತಿ ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು ಯೋಚನೆ ಮಾಡೋದು ಏನೂ ಇಲ್ಲ ಈ ಮದ್ವೆಗೊಂದು ದೊಡ್ಡ ನಮಸ್ಕಾರ
ಯಪ್ಪ ಸಿದ್ಧಾರುಣ ಹಾ ಖುಷಿ ಪಡಬೇಡ್ರಿ ಮೊದಲೇ ಅಂತ ಅವರಿಗೆ ಫೋನ್ ಮಾಡ್ರಿ ಹಾ ಹಲೋ ಮರ್ಯಾದೆ ಪುರುಷೋತ್ತಮ ಅವರ ಹಾ ನಾನೇ ಮರ್ಯಾದೆ ಪುರುಷೋತ್ತಮ ಮಾತಾಡ್ತಿರೋದು ಮಾತಾಡಿ ಮಾತಾಡಿ ನೀವು ಕಟ್ಟಿದ ಆಕಳ ಬೇರೆ ಕೊಟ್ಟಿಗೆ ಹೊಂಟದ ನೋಡ್ರಿ ಮೂಗದಾರ ಹಾಕಿ ಬಿಗಿಯ ಕಟ್ಟಿನಲ್ಲಪ್ಪ ಮಾತಾಡಿ ಮಾತಾಡಿ ನೀವು ಕಟ್ಟಕೊಂಡು ಉಡದಾರನ ಗಟ್ಟಿರಾಗಿಲ್ಲ ನೀವು ಕಟ್ಟಿದ ಮೂಗದಾರ ಗಟ್ಟಿರ್ತಟೇನ್ರಿ ಲಗುನ ಬರ್ರಿ ಅಯ್ಯೋ ಅಯ್ಯೋ ಬಂದೆ ಬಂದೆ ಮೇಡಂ ಮೇಡಂ ಈ ಸೋಪ್ ತಗೊಳ್ಳಿ ಎಂಥ ಕೊಳೆದ್ರು ಕುಚ್ಚಿಕೊಂಡು ಹೋಗ್ಬಿಡುತ್ತೆ ನನಗೆ ಇದ್ರೂ ಅಗತ್ಯ ಇಲ್ಲಪ್ಪ ವಟಾರ ತುಂಬಾ ಬರೀ ಕೊಳೆನೇ ತುಂಬಿಕೊಂಡಿದೆ ಹೋಗಿ ಅವ್ರಿಗೆ ಮಾಡಿ ಮೇಡಂ ಮೇಡಂ ಒಂದು ಸೋಪ್ ಹೊರ ತಗೊಳ್ಳಿ ಮೇಡಂ ಮದುವೆ ವಿಷಯ ಏನಾಯ್ತು ನೀನು ಅದು ನಾನೇ ನನಗೆ ಮದುವೆ ಬೇಡ ಅನ್ಸ್ಬಿಡಬೇಕು ಕಣೋ ಏ ಪದ್ದಿ ನೀನು ಅವನ ಮದುವೆ ಮಾಡ್ಕೊಂಡು ಲೈಫ್ ಲಾಂಗ್ ಸಂಸಾರನ ಮಾಡಬೇಕು ಅಲ್ಲಿ ನಾನು ಹೇಳಿದಷ್ಟು ಕೇಳು ಅಲ್ಲಿ ಅವನು ಬರ್ತಾ ಇದ್ದಾನೆ ನಾನು ಇನ್ನು ಹೊರಡ್ತೀನಿ ಪದ್ದಿ ಎಲ್ಲ ಹೊರಟಂಗ ಐತ ಊರಿಗೆ ಹೋಗ್ತಾ ಇದೀನಿ ಯಾಕೆ ಅದನ್ನ ನಾನು ಹೇಳ್ತೀನಿ ಕೇಳ್ರಿ ನಮ್ಮ ಮನೆಯ ಜಗಳ ಆತ್ರ ಅದನ್ನ ಮನಸಿಗೆ ಹತ್ಕೊಂಡು ಮದುವೆ ಬೇಡ ಅಂತ ಮನೆ ಬಿಟ್ಟು ಹೊಂಟಾಳ ಪದ್ದಿ ನಾನು ಆ ಮಹಿಳಾರಿ ತರ ಅಲ್ಲ ತುಂಬಾ ಒಳ್ಳೆ ಮನುಷ್ಯ ನೋಡು ನಿನ್ನನ್ನ ರಾಣಿ ತರ ನೋಡ್ಕೊತೀನಿ ನಡಿ ಒಳಗೆ ರೀ ನೀವರೆ ಹೇಳ್ರಿ ನಮ್ಮ ಓನರ್ ನೋಡ್ರಿ ಎಷ್ಟು ಗೋಯಾಡಕತ್ತಾರ ಅವರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಮಗೆಲ್ಲ ಯಾರ್ ದಿಕ್ಕು ಈ ವಠಾರ ಅನ್ನ ತಗಂಗಿಲ್ಲ ನೋಡವ ಪದ್ದಿ ನಂದು ತಪ್ಪಾತು ನನ್ನನ್ನ ಕ್ಷಮಿಸಿಬಿಡು ನೋಡು ಸಂಸಾರ ಅಂದ್ರೆ ಹಿಂಗನ ಎಲ್ಲರ ಮನಿ ದಾಸಿ ತೂತಿದ್ರೆ ನಮ್ಮ ಮನಿ ಹಂಚು ತೂತೈತಿ ಆದ್ರೂ ನಾವು ದಾಸಿ ಮಾಡ್ಕೊಂಡು ತಿನ್ನೋದಿಲ್ಲ ನಾವು ಎಷ್ಟೇ ಜಗಳಾಡಿದ್ರು ಈಗ ಒಂದಾಗಿವೆಲ್ಲ ಎಂಪಿ ಅಂತ ಗಂಡ ಸಿಗಬೇಕಾದ್ರೆ ನೀ ಬಾಳ ಪುಣ್ಯ ಮಾಡಿ ಇನ್ನೊಂದ ಸಲ ವಿಚಾರ ಮಾಡು ನಿಂಗ್ ಚಲೋ ಅನ್ಸಿದ್ರೆ ಲಗ್ನ ಮಾಡ್ಕೊಳ್ಳೋಕೆ ಒಪ್ಪಗೋ ಇಲ್ಲ ಅಂದ್ರೆ ನಾನ ನಿನ್ನ ಬಸ್ ಸ್ಟ್ಯಾಂಡ್ ಹೋಗಿ ಬಿಟ್ಟು ಬರ್ತೀನಿ ನೀ ಹೇಳ್ದಂಗೆ ಆಗ್ಲಿ ನಾನು ಎಂಪಿ ಅನ್ನ ಮದುವೆ ಆಗ್ತೀನಿ ಅಯ್ಯೋ ನಾನ್ ಬರ್ತಿದ್ದ ಹಾಗೆ ಎಲ್ಲರೂ ಬಾಗ್ಲ ಕೊಳ್ತಿದ್ದಾರೆ ನಾನು ಎಲ್ಲಪ್ಪ ಹೋಗ್ಲಿ ಈಗ ಹಾ ಬರೇ ಸ್ವಾಮಿಗಳನ್ನ ಕೇಳ್ತೀನಿ ಬರೇ ಸ್ವಾಮಿಗಳೇ ಬರೇ ಸ್ವಾಮಿಗಳೇ ನನ್ನ ಹೆಸರು ಬರೇ ಸ್ವಾಮಿ ಅಲ್ಲಮ್ಮ ಗೆರೆ ಸ್ವಾಮಿ ಗೆರೆ ಸ್ವಾಮಿಗಳೇ ನಾನು ಇನ್ನೂ ವಠಾರದಲ್ಲಿ 4 ದಿವಸ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಆದ್ರೆ ಈ ವಠಾರ ಜನ ನನ್ನ ನೋಡಿದ ತಕ್ಷಣ ಕಿಟಕಿ ಬಾಗ್ಲೆಲ್ಲ ಹಾಕೊಳ್ತಿದ್ದಾರೆ ಹೋಗ್ಲಿ ಬಿಡು ನನ್ನ ಜೊತೆಗೆ ಇದ್ ಬಿಡು ಇರ್ಬೋದಾಗಿತ್ತು ಆದ್ರೆ ಈ ಸತ್ಯಾನಂದ ಸ್ವಾಮಿಗಳ ಕೇಸ್ ಬಂದಾಗಿಂದ ಒಂಟಿ ಹುಡುಗಿರು ಸ್ವಾಮೀಜಿಗಳ ಜೊತೆ ಇದ್ರೆ ಜನ ತಪ್ಪು ತಿಳ್ಕೊಳ್ತಾರೆ ಹೌದೌದು ನನಗೆ ಆ ಅಪವಾದ ಬೇಡಮ್ಮ ಸ್ವಾಮಿಗಳೇ ನಾನು ಇನ್ನೊಂದು 4 ದಿನ ಈ ವಠಾರದಲ್ಲಿ ಇರೋದರ ಆಶೀರ್ವಾದ ಮಾಡಿ ಅಯ್ಯೋ ಪೆದ್ದಿ ಸ್ವಾಮಿಗಳೇ ಪದ್ದಿ ಅಷ್ಟಮಂಗಲ ಕಾರ್ಯ ನಡೆಯಬೇಕು ಅಂದ್ರೆ ಇಷ್ಟ ದೇವರ ಅನುಗ್ರಹ ಆಗಬೇಕು ನಿನ್ನ ಜನ್ಮ ಕುಂಡಲಿಯಲ್ಲಿ 7ನೇ ಸ್ಥಾನದಲ್ಲಿ ಗುರು ಸ್ವಲ್ಪ ಎಡಕ್ಕೆ ವಾಲ್ಕೊಂಡಿದ್ದಾನೆ ಅಸಲು ಶನಿ ಕೂತ್ಕೊಂಡ್ಬಿಟ್ಟಿದ್ದಾನೆ ಅದರಿಂದ ನಿನ್ನ ಭಾಗ್ಯದ ಬಾಗಿಲು ಮುಚ್ಕೊಂಡ್ಬಿಟ್ಟಿದೆ ಇದಕ್ಕೆ ಪರಿಹಾರ ಇಲ್ವಾ ಸ್ವಾಮಿಗಳೇ ಸಮಸ್ಯೆ ಇಲ್ಲದ ಮನುಷ್ಯನಿಲ್ಲ ಪರಿಹಾರ ಇಲ್ಲದ ಸಮಸ್ಯೆ ಇಲ್ಲ ನಿನಗೆ ಒಳ್ಳೆ ದಾರಿ ಸಿಗುತ್ತೆ ಕಣ್ಣಿದ್ದು ಕುರುಡನೊಬ್ಬ ನಿನ್ನ ಜೀವನಕ್ಕೆ ದಾರಿ ತೋರಿಸ್ತಾನೆ ಮನೆಯಲ್ಲಿ ಪಂಚಾಮೃತ ಇದ್ರು ಫುಟ್ಪಾತ್ ನಲ್ಲಿ ಸಿಗೋ ಚಿತ್ರಾನ್ನನೇ ರುಚಿ ಅಂತ ಅಲ್ಲಿ ಅವನು ತನ್ನ ಕಾಮದ ಕಣ್ಣಿಗೆ ಕಪ್ಪು ಕನ್ನಡಕದ ಕವಚ ತೊಟ್ಕೊಂಡು ಸಬ್ಬಿನಂತೆ ನಟಿಸೋ ನಟ ಚಕ್ರವರ್ತಿ ಅವನಿಂದ ನನಗೇನು ತೊಂದರೆ ಆಗಲ್ಲ ಅಲ್ವಾ ಭಯ ಪಡೋ ಅಗತ್ಯ ಇಲ್ಲ ಅವನು ಬರೀ ಮಾತಾಡ್ತಾನೆ ಮಿಕ್ಕಿದ್ದೇನು ಗೊತ್ತಿಲ್ಲ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ 3 ಜನ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕಾಗಿತ್ತು ಒಳಗ್ ಬರ್ಬಹುದಾ ಮನೆಗೆಯ ಮನಸ್ಸಿನೊಳಗೆಯ ಮನೆಗೆ ಬಲಗಾಲಿಟ್ಟು ಒಳಗೆ ಬಾ ತತ್ತೆಗೆ ಬಿದ್ದವಳು ಬಾಯಿಗೆ ಬಾರದೆ ಇರುತ್ತಾಳಾ